घर बैठे बिरयानी खा सकते हैं। जी हाँ, अब जीशान में सिर्फ पार्सल बिरयानी दस्तियाब है। अगर पार्सल मंगवाना भी हो तो इस नंबर पर रابطہ करें 7975110600 8951556500। रायचूर की शान न्यू जीशान बिरयानी हाउस, SLV कॉम्प्लेक्स, स्टेशन रोड, रायचूर। आदाब नाजरीन, मैं आपका मेजबान एंकर इंडियन भाषा A1 TV उर्दू में आपका इस्तकबाल है। उर्दू अखबार आफ्ताब दक्कन को पढ़िए, हमारे उर्दू न्यूज को यूट्यूब पर देखिए, सब्सक्राइब कीजिए और घंटी के बटन को दबाकर उर्दू के फरोग में हिस्सा लीजिए। और 744 अमोघा पर घर बैठे आप इसे टीवी में देख सकते हैं। रायचूर शहर में कोरोना वायरस से बचने के लिए डॉक्टर मोहम्मद रियाजुद्दीन का अवेयरनेस प्रोग्राम। भंडारी हॉस्पिटल के एडमिनिस्ट्रेटर डॉक्टर मोहम्मद रियाजुद्दीन और डॉक्टर अनुदीप रेड्डी ने शहर के स्टेशन सर्कल से हर वो चौक रास्ते में बैठे गरीब लोगों को दोपहर का खाना तकसीम करते हुए इन्होंने लोगों से कहा कि ये एक वक्त का खाना खिलाना हमारा मकसद नहीं है, बल्कि जो लोग आज भी कोरोना वायरस जैसी बीमारी से बेखबर हैं, हमारा मकसद है इस बीमारी से लोगों को महफूज कराना। गरीब लोगों में खासकर इसका अवेयरनेस होना जरूरी है, क्योंकि वो रोड पर बैठे धूप में बारिश में मोहम्मद जियाउद्दीन एडवोकेट, आमिर तबरेज, अहमद गजाली भी मौजूद थे। ವೈರಸ್ ನಮ್ಮ ಒಳಗಡೆ ಹೋದಾಗ ನಾವು ತಕ್ಷಣ ದವಾಖಾನೆಗೆ ಹೋಗ್ಬೇಕು, ನಾವು ಆಸ್ಪತ್ರೆಯಿಂದ ಹೋಗಿ ವೈದ್ಯರನ್ನ ಸಂಪರ್ಕಿಸಿ ಇದ್ರ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಅದು ಪಾಸಿಟಿವ್ ಆಯ್ತೋ ಇಲ್ಲ ಮತ್ತೆ ಗೊತ್ತಿಲ್ಲ ನಮಗೆ. ಮೊದಲು ನಾವು ದವಾಖಾನೆಗೆ ದವಾಖಾನೆಗೆ ಹೋಗ್ಲೇಬೇಕು ಅಂದಾಗ ಮಾತ್ರ ಮಾಡ್ಬೇಕು. ಸ್ವಚ್ಛತೆ ಬಹಳ ಬಹಳ ಜರುರಿ ಅದ, ಅದಕ್ಕೆ ಸ್ವಚ್ಛತೆ ಇರೋದು ಅರ್ಥ ಆಯ್ತಾ ಮಾಡ್ರಿ. ಕೊಡ್ತಾ ಸಾಹೇಬ್ರು ಇಲ್ಲ, ಯಾರಿಲ್ಲ ನಮ್ಮ ಆದಷ್ಟು ನಾವೊಂದಕ್ಕೆ ಹೆಲ್ಪ್ ಮಾಡಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ತಾವೆಲ್ಲರೂ ಇದೇ ನಿಮ್ಗೆ ದಯವಿಟ್ಟು ನಿಮ್ಗೆ ಇನ್ನೊಂದು ಒಂದು ಕೈ ಮುಗಿದು ಹೇಳ್ತೀನಿ, ಕೈ ಮುಗಿಸ್ಕಂತೀನಿ. ನೀವೆಲ್ಲರೂ ದೂರ ದೂರ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಡ್ರಿ ಅಂತ. ಬಹಳ ಬಹಳ ಸ್ವಚ್ಛತೆ ಕಡೆ ಗಮನ ಕೊಡ್ರಿ, ಸ್ವಚ್ಛವಾಗಿರ್ಬೇಕು. ನಿಮ್ಗೆ ನಾಳೆಯಿಂದ ಸಾಬೂನು ನಾವು ತಂದುಕೊಡ್ತೀವಿ, ಆ ಸಾಬೂನಿಂದ ಎರಡು ದಿನ ಮೂರು ಮೂರ್ತಾರೆ ದಿನದಲ್ಲಿ ಸಾಬೂನಿಂದ ಕೈ ತೊಳ್ಕೊಳ್ಳಿ ಆಯ್ತಾ. ಊಟ ಮಾಡಕ್ಕೆ ಸಾಬೂನಿಂದನೇ ತೊಳ್ಕೊಂಡು ಊಟ ಮಾಡ್ಬೇಕು ಆಯ್ತಾ. ನಮಸ್ಕಾರ. ವಾಶ್ ಮಾಡ್ತೇವೆ, ಆಮೇಲೆ ನೀವು ಕೆಲಸ ಮಾಡಿ ಮನೆಗೆ ಹೋಗ್ತೀರಿ. ಮನೆಗೆ ಹೋದ್ಮೇಲೂ ಬಟ್ಟೆ ಎಲ್ಲ ತೆಗೆದು ಇದು ನೀವು ಒಳ್ಳೆ ಸ್ನಾನ ಏನ ಮಾಡ್ಕೊಂಡೇ ನಿಮ್ಮ ದಿನಚರ್ಯ ಕಾರ್ಯಗಳು ಮನೆಯಲ್ಲಿ ಏನಿರ್ತಾ ನಿಮ್ದು ಅಡುಗೆ ಮಾಡೋದಾಯ್ತು ಏನಾಯ್ತು ಮನೆ ಕಾರ್ಯಗಳು ಇವೆಲ್ಲ ಸ್ನಾನ ಮಾಡಿದ ಆದ್ಮೇಲೆ. ಇದು ಎಷ್ಟು ಸ್ಟ್ರಾಂಗ್ ವೈರಸ್ ಇದೆ ಅಂದರೆ, ಈಗ ಒಂದು ಮರದ ಇದು ಒಂದು ಕೆಬ್ಬಣದ ಮೇಲೆ ಬಿದ್ದರೂ ಎರಡು ತಾಸು ಮೂರು ತಾಸು ಜೀವಂತ ಇರ್ತದೆ ಇದು. ಅಂದರೆ ಎಷ್ಟು ಸ್ಟ್ರಾಂಗ್ ಇರ್ಬೇಕು ಇದು ವೈರಸ್. ಅದ್ರ ಸಲುವಾಗಿ ದಯವಿಟ್ಟಮ್ಮ ನಿಮಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಇದರಿಂದ ನೀವು ನೀವೆಲ್ಲರೂ ಚೆನ್ನಾಗಿರ್ಬೇಕಂತಂದರೆ ನಮ್ಮ ಆಸೆ. ನಾವು ಇಷ್ಟು ಬಿಸಿಲಾಗಿ ನಮ್ಗೆ ಹೇಳೋದು ನಮ್ಗೆ ಯಾಕೆಂತಂದರೆ ನಮ್ಮ ಜನ ಇದರಿಂದ ಇದ್ರ ಜಾಗೃತಿ ನಮ್ಗೆ ಗೊತ್ತಾಗಿರ್ಬೇಕು. ಇದು ಅರಿವು ನಮಗೆ ಬೇಕು, ಯಾಕಂದ್ರೆ ನೀವು ಕೆಲಸ ಮಾಡೋರು ನಿಮಗೆ ಇದ್ರ ಬಗ್ಗೆ ಅರಿವು ಇರೋಂಗಿಲ್ಲ. ಅದ್ರ ಸಲುವಾಗಿ ನಾವು ಇಷ್ಟು ಬಿಸಿಲಾದ್ರೂ ಅದನ್ನ ನೋಡೋದು ಲೆಕ್ಕ ಮಾಡದೆ ನಮಗೂ ನಾವು ಅದಕ್ಕೆ ನಮ್ಮದು ನಮ್ಮ ಜನಕ್ಕೆ ಗೊತ್ತಾಗಬೇಕು. ನೀವೆಲ್ಲ ಮಹಿಳೆಯರಿದ್ದೀರಿ, ಮನೆ ಬಿಟ್ಟು ಕೆಲಸಗಳು ಬಂದಿದ್ದೀರಿ ಪಾಪ, ಯಾಕಂದರೆ ಬಡತನ ಇಂಥ ಒಂದು ಇದದ ಅದು. ಈ ಬಡತನದಲ್ಲಿ ಕೆಲಸ ಇದ್ರೆ ಊಟ ಇಲ್ಲ ಹೌದಲ್ಲ, ಈ ಕೆಲಸ ಅನಿವಾರ್ಯನೇ ಆಗಿಬಿಟ್ಟಿದೆ ನಮಗೆ. ಅಂಥದ್ರಲ್ಲಿ ಆದಷ್ಟು ಕೆಲಸ ಮಾಡಿದ್ರೂ ನೀವು ಬಹಳ ಜಾಗೃತಿ ತಂದಿರಿ ನಮ್ಮ ಎಲ್ಲರೂ. ಹಾಂ, ಜಾಗೃತಿ ಇದ್ರೇ ನಮಗೆ ನಮ್ಮ ನಾವು ನಮಗೆ ಆರೋಗ್ಯವಾದರೆ ನಮ್ಮ ಅವಲಂಬಿತರು ಚೆನ್ನಾಗಿರ್ತಾರೆ ಹೌದಲ್ಲ. ನಮ್ಮನ್ನು ಯಾರು ನಂಬ್ಕೊಂಡಾರ ಮನೆಯಲ್ಲಿ, ಈಗ ನಿಮ್ಮ ಗಂಡಂದಿರಾಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಇರ್ತಾರೆ, ನಮ್ಮ ಒಬ್ಬರಿಗೆ ಬಂದಪ್ಪ ಕುಟುಂಬನೇ ಹಾಳಾಗಿ ಹೋಗ್ತದೆ ಹೌದಲ್ಲ. ಅದ್ರ
ಸಲುವಾಗಿ ದಯವಿಟ್ಟು ದಯವಿಟ್ಟು ತಾವೆಲ್ಲರೂ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ರಿ, ಮನೆಯಾಗ ಸಾಬೂನ್ ಇಟ್ಕೊಂಡ್ರಿ, ಎರಡೆರಡು ತಾಸಿಗೆ ಸಾಬೂನಿಂದ ಕೈ ತೊಳ್ಕೊರಿ, ಊಟ ಮಾಡೋದನ್ನ ಒಳ್ಳೆ ಕೈಯಿಂದ ವಾಶ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಊಟ ಮಾಡಿ ದಯವಿಟ್ಟು.